ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬ್ರಹ್ಮ ಮುಹೂರ್ತದ ಬಗ್ಗೆ ಈಗಾಗಲೇ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀವಿ. ಆ ಮುಹೂರ್ತ ಅನ್ನೋದು ಎಷ್ಟೊಂದು ಮುಖ್ಯ ಆಗಿರುತ್ತೆ, ಅದು ಎಂತಹ ಶ್ರೇಷ್ಠವಾದ ಸಮಯ ಆಗಿರುತ್ತೆ ಅನ್ನೋದು ನಮ್ಗೆಲ್ಲರಿಗೂ ಗೊತ್ತಿದೆ. ಸಾಧನೆ ಮಾಡೋರ್ಗಂತೂ ಅಥವಾ ಏನಾದರೂ ಒಳ್ಳೇದು ಮಾಡ್ಕೊಳ್ಬೇಕು ಅಥವಾ ಒಳ್ಳೆ ಸಿದ್ಧಿಯನ್ನ ಪಡ್ಕೊಳ್ಬೇಕು ಅನ್ನೋರೆಲ್ಲರೂ ಸಹ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಕೆಲವೊಂದನ್ನ ಪಾಲಿಸಿದ್ರೆ ತುಂಬಾ ಚೆನ್ನಾಗಾಗ್ತಾರೆ, ಅನ್ಕೊಂಡಿದ್ದು ಸಿದ್ಧಿಸುತ್ತೆ, ಒಳ್ಳೇದ್ ಆಗ್ತಾ ಇರುತ್ತೆ. ಆ ಸಮಯದಲ್ಲಿ ಏನೇ ಅನ್ಕೊಂಡ್ರು ಏನೇ ಮಾಡಿದ್ರು ಅದು 10ರಷ್ಟು ಒಳ್ಳೇದಾಗ್ತಾ ಇರುತ್ತೆ. ಒಳ್ಳೇದೇ ಅನ್ಕೊಳ್ಬೇಕು ಆ ಸಮಯದಲ್ಲಿ. ಯಾವ ಕಾರಣಕ್ಕೂ ಆ ಸಮಯದಲ್ಲಿ ಜ್ಞಾಪಕ ಬಂದ್ರೆ ಅಂದ್ರೆ ನಿದ್ರೆಯಿಂದ ಎಚ್ಚೆತ್ತುಕೊಂಡರೆ ಆ ಸಮಯದಲ್ಲಿ ಸದಾ ಒಳ್ಳೇದನ್ನೇ ಯೋಚನೆ ಮಾಡ್ಬೇಕು. ಆದ್ರೆ ಎದ್ದ ತಕ್ಷಣ ಯಾವುದೇ ಕಾರಣಕ್ಕೂ ನಿನ್ನೆಯ ಘಟನೆಗಳನ್ನ ನೆನ್ಸ್ಕೊಳ್ಬಾರ್ದು, ನೆನಪಿಗೆ ಬರೋದಿಲ್ಲ, ಬಲವಂತದಿಂದ ತರ್ಕೊಳ್ಬಾರ್ದು. ಆ ಸಮಯದಲ್ಲಿ ಹೇಗಿರುತ್ತೆ ಮನಸ್ಸು ಅಂತಂದ್ರೆ ತುಂಬಾ ಪ್ರಶಾಂತವಾಗಿರುತ್ತೆ. ನಿದ್ದೆ ಮಾಡಿ ಎದ್ದಿರೋದ್ರಿಂದ ಮನಸ್ಸಿನಲ್ಲಿ ಯಾವ ಕಲ್ಮಶನೂ ಇರೋದಿಲ್ಲ. ಪ್ರಶಾಂತವಾಗಿರ್ತಕ್ಕಂತಹ ಆ 3:30ರಿಂದ 4:45ರವರೆಗೂ ಅಥವಾ 5ರ ಒಳಗಡೆ ಈ ಒಂದು ಬ್ರಹ್ಮ ಮುಹೂರ್ತ ಸಮಯದಲ್ಲಿ ಯಾರಿಗಾದ್ರೂ ಎಚ್ಚರ ಆದ್ರೆ ಈ ಮಂತ್ರಗಳನ್ನ 12 ಸಾರಿ ಜಪ ಮಾಡೋದ್ರಿಂದ ತುಂಬಾ ಒಳ್ಳೆಯ ಫಲವನ್ನ ಪಡ್ಕೊಳ್ಬಹುದು. ಇದಕ್ಕೆ ಸ್ನಾನ ಮಾಡಬೇಕು ಅಂತ ಏನು ಇಲ್ಲ. ಎದ್ದ ತಕ್ಷಣ ಭಗವಂತನನ್ನ ನೆನೆಸ್ಕೊಂಡು ಕೂತ ಜಾಗದಲ್ಲಿ, ಆದ್ರೆ ಸ್ನಾನ ಮಾಡ್ಕೊಂಡು ಮಾಡಿದ್ರೆ ಇನ್ನೂ ಒಳ್ಳೇದು ಇಲ್ಲ ಅಂತಲ್ಲ, ಕೆಲವರಿಗೆ ಸ್ನಾನ ಮಾಡಕ್ ಆಗಲ್ಲ ಅಂತಂದ್ರೆ ಏನ್ ಮಾಡೋದು ಅನ್ನೋ ಪ್ರಶ್ನೆ ಇರುತ್ತೆ. ಮಾಡದೆ ಮಾಡಬಹುದಾ ಅಂತಂತಾರೆ. ಕೆಲವೊಂದಕ್ಕೆ ನಿಯಮಗಳಿರುತ್ತೆ, ಆದ್ರೆ ಕೆಲವೊಂದನ್ನ ಮನಸ್ಸಲ್ಲಿ ಯಾವುದೇ ರೀತಿ ಗೊಂದಲ ಇಲ್ಲದೆ ಮನಸ್ಸನ್ನ ಶುದ್ಧವಾಗಿ ಇಟ್ಕೊಂಡಾಗ, ಆತ್ಮಶುದ್ಧಿಯಾಗಿ ಇಟ್ಕೊಂಡಾಗ ಏನೇ ಮಾಡಿದ್ರು ಅದು ಒಳ್ಳೇದೇ ಕೊಡ್ತಾ ಇರುತ್ತೆ. ಅಷ್ಟು ಬೇಗ ಸ್ನಾನ ಮಾಡಲಿಲ್ಲ ಅನ್ನೋರು ನಮ್ಗೆ ಎಚ್ಚರಿಕೆ ಆಗುತ್ತೆ. ನಾವು ಮಾಡಬಹುದು ಅಂದ್ರೆ ಖಂಡಿತ ಮಾಡಬಹುದು. ಯಾವ ಒಂದು ಕೆಟ್ಟ ಯೋಚನೆನೂ ಮಾಡದೆ ಒಳ್ಳೆ ಶುದ್ಧವಾಗಿ ಒಳ್ಳೆ ಮನಸ್ಸಿನಿಂದ ನಂಬಿಕೆಯಿಂದ ಮಾಡಿದಾಗ ಖಂಡಿತ ಒಳ್ಳೆ ಫಲ ಸಿಗುತ್ತೆ. ನಮಗೆ ಭಗವಂತನ ಕೃಪೆಯಿಂದ 3:30ಕ್ಕೆ ಕರೆಕ್ಟ್ ಆಗಿ ಆ ಭಗವಂತನ ಕೃಪೆ ಆಗ್ತಾ ಇತ್ತು. ಹಕ್ಕಿಗಳ ಚಿಲಿಪಿನ ನಾದ ಅಥವಾ ಸೊಳ್ಳೆಯ ರೂಪದಲ್ಲಿ ನಮಗೆ ಎಚ್ಚರ ಮಾಡಿಸ್ತಾ ಇತ್ತು. ಮೊದಲು ನಾವು ಸಾಧನೆ ಮಾಡಬೇಕು ಅಂತಂದಾಗ ಭಗವಂತನ ಕೃಪೆ ಅಷ್ಟಿರುತ್ತೆ. ಅಂದ್ರೆ ನಾವು ಏನಾದ್ರೂ ಮಾಡ್ಬೇಕು ಅಂತ ಬಯಸಿದಾಗ ಇಡೀ ವಿಶ್ವ, ಇಡೀ ಪ್ರಕೃತಿ ನಮಗೆ ಸಹಾಯ ಮಾಡ್ತಾ ಇರುತ್ತೆ. ಆ ಸಮಯವನ್ನ ಉಪಯೋಗಿಸ್ಕೊಳ್ಬೇಕು, ಅದರಿಂದ ಒಳ್ಳೇದ್ ಮಾಡ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಭಗವಂತ ನಮ್ಗೆ, ಆ ಪರಮೇಶ್ವರಿ ನಮಗೆ ಸಹಾಯವನ್ನ ಮಾಡ್ತಾ ಇರ್ತಾರೆ. ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಎಷ್ಟೋ ಜನಕ್ಕೆ ಈ ಒಂದು ಬ್ರಹ್ಮ ಮುಹೂರ್ತದಲ್ಲಿ ಎಚ್ಚರ ಆಗ್ತಾ ಇರುತ್ತೆ, ಭಗವಂತನ ಕೃಪೆ ಅದು. ನೀವು ಎಚ್ಚೆತ್ಕೊಳ್ಳಿ, ಏನೋ ಒಂದು ಒಳ್ಳೇದು ಮಾಡ್ಕೊಳ್ಳಿ, ನಿಮ್ಮ ಒಂದು ಸಮಸ್ಯೆಗೆ ಇದು ಪರಿಹಾರ ಆಗಿರುತ್ತೆ ಅಥವಾ ನಿಮ್ಮ ಸಾಧನೆಗೆ ಇದು ಸೂಕ್ತ ಸಮಯ, ಇದರಿಂದ ನಿಮ್ಮ ಮುಂದಿನ ಜೀವನ ತುಂಬಾ ಚೆನ್ನಾಗಾಗುತ್ತೆ ಅನ್ನೋ ಒಂದು ವಿಚಾರವನ್ನ ಅವ್ರು ಹೇಳ್ತಾ ಇರ್ತಾರೆ. ನಾವು ಅದನ್ನ ಅರ್ಥ ಮಾಡ್ಕೊಳ್ಬೇಕು. ದೇವ್ರು ಏನು ಮಾಡಲ್ಲ, ನಮ್ಗೆ ಒಳ್ಳೇದೇ ಮಾಡ್ತಾ ಇಲ್ಲ ಅಂತ ಅನ್ಕೊಳ್ತಾ ಇರ್ತೀವಿ, ಆದ್ರೆ ತುಂಬಾ ತಪ್ಪಾಗುತ್ತೆ. ದೇವರು ನಮ್ಮ ಸಹಾಯಕ್ಕೆ ಸದಾ ನಿಂತಿರ್ತಾರೆ, ಅಂತಹ ಸೂಚನೆಗಳನ್ನ ಕೊಡ್ತಾ ಇರ್ತಾರೆ. ಆ ಸೂಚನೆಗಳನ್ನ ನಾವು ನಿರಾಕರಣೆ ಮಾಡಬಾರ್ದು ಅಥವಾ ಅದು ಬಂದಾಗ ಅದನ್ನು ಧಿಕ್ಕರಿಸಬಾರ್ದು, ಅರ್ಥ ಮಾಡ್ಕೊಂಡಿಲ್ಲದೆ ಇರೋ ರೀತಿಯಲ್ಲಿ ಪೆದ್ದುತನವನ್ನ ತೋರಿಸ್ಬಾರ್ದು. ಅರ್ಥ ಮಾಡ್ಕೊಂಡ್ರೆ ಎಲ್ಲವೂ ಒಳ್ಳೇದಾಗ್ತಾ ಇರುತ್ತೆ, ಪ್ರತಿಯೊಬ್ಬರಿಗೂ ಅನುಭವ ಆಗ್ತಾ ಇರುತ್ತೆ. ಆ ಸಮಯದಲ್ಲಿ ತಟ್ಟಂತ ಎಚ್ಚರಿಕೆ ಆಗಿರುತ್ತೆ, ಆದ್ರೆ ಮತ್ತೆ ನಿದ್ದೆ ಅಂತ ಮಲ್ಕೊಂಡ್ಬಿಡ್ತಾರೆ ಅಥವಾ ಸುಮ್ಮನೆ ಆ ಸಮಯವನ್ನು ವ್ಯರ್ಥ ಮಾಡ್ತಾ ಇರ್ತಾರೆ. ದಯವಿಟ್ಟು ಆ ರೀತಿ ಮಾಡೋದಕ್ಕಿಂತ ಆ ಸಮಯದಲ್ಲಿ ಈ ಮಂತ್ರಗಳನ್ನ ಪಠನೆ ಮಾಡಿ. ಇದು ದೊಡ್ಡ ಮಂತ್ರಗಳು ಏನು ಅಲ್ಲ, ಯಾವ ರೀತಿ ಅವ್ರಿಗೆ ಏನು ಬೇಕು ಅಂತ ಅನ್ಕೊಳ್ತಾ ಇರ್ತಾರೋ ಆ ರೀತಿ ಆಗಬೇಕು ಅನ್ನೋ ಮಂತ್ರಗಳು ಇದೆಲ್ಲ. ಅಂದ್ರೆ ಒಂದು ಪಾಸಿಟಿವಿಟಿ, ಒಂದು ಪಾಸಿಟಿವ್ ಎನರ್ಜಿಯನ್ನ ತಂದುಕೊಳ್ತಕ್ಕಂಥದ್ದು, ಒಂದು ಸಕಾರಾತ್ಮಕವಾದ ಮಾತುಗಳನ್ನ ಹೇಳ್ಕೊಳ್ಳೋದ್ರಿಂದ ತುಂಬಾ ಒಳ್ಳೇದಾಗ್ತಾ ಇರುತ್ತೆ. ಭಗವಂತನನ್ನ ನಾಮಸ್ಮರಣೆಯನ್ನು ಮಾಡ್ತಾ, ಈಗ ನೋಡಿ ಎದ್ದಿದ್ದ ತಕ್ಷಣ ಕೈಗಳನ್ನ ನೋಡಿಕೊಂಡು ಕರಾಗ್ರೆ ವಸತೆ ಲಕ್ಷ್ಮಿ ಅನ್ನೋ ಮಂತ್ರವನ್ನು ಪಠನೆ ಮಾಡ್ತಾ ಇರ್ತೀವಿ. ನಂತರ ಭೂಮಿಯನ್ನ ಮುಟ್ಟು ಸಮುದ್ರ ವಸನೆ ದೇವಿ ಅಂತ ನಾವು ಒಂದು ಮಂತ್ರವನ್ನ ಪಠನೆ ಮಾಡ್ತೀವಿ. ಸ್ನಾನವನ್ನ ಮಾಡೋಕ್ಕಿಂತ ಮುಂಚೆ ಗಂಗೇಚ ಯಮುನೆ ಚೈವ ಅಂತ ಒಂದು ಮಂತ್ರವನ್ನ ಪಠನೆ ಮಾಡ್ತೀವಿ. ದೀಪ ಹಚ್ಚುವಾಗ ಒಂದು ಮಂತ್ರವನ್ನ ಹೇಳ್ತೀವಿ. ಈ ರೀತಿ ಒಂದೊಂದು ಮಂತ್ರಗಳಲ್ಲಿ ಅದರದೇ ಆದ ಶಕ್ತಿ ಇರುತ್ತೆ, ಅದನ್ನ ನಾವು ರೂಢಿಸ್ಕೊಂಡು ಮಾಡ್ಕೊಳ್ಳೋದ್ರಿಂದ ಎಲ್ಲಾ ರೀತಿಯ ತೊಂದರೆಗಳಿಂದ ನಾವು ಮುಕ್ತಿ ಪಡ್ಕೊಳ್ಬಹುದು. ಇದೆಲ್ಲ ಗೊತ್ತಾದ್ಮೇಲೂ ಸಹ ನಾವು ಏನು ಮಾಡ್ಕೊಳ್ಳಲ್ಲ ಅಂತಂತಂದ್ರೆ ಇದಕ್ಕೆಲ್ಲ ಯಾವುದೇ ರೀತಿಯ ಸಮಯ ವ್ಯರ್ಥ ಆಗೋದಿಲ್ಲ. ಆ ಸಮಯವನ್ನ ಸದುಪಯೋಗ ಮಾಡ್ಕೊಳ್ಳೋದು ನಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ಶಕ್ತಿ, ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಒಂದು ಭಕ್ತಿ, ಶ್ರದ್ಧೆ, ನಿಷ್ಠೆ ಇದಷ್ಟೇ ಬೇಕಾಗಿರುತ್ತೆ. ಆ ಸಮಯವನ್ನ ನಾವು ಬೇರೆ ಕಡೆ ತಿರುಗಿಸದೆ
ತೊಂದರೆ ಆಗದೆ ಇರೋ ರೀತಿಯಲ್ಲಿ ನಮಗೆ ಏನು ಬೇಕೋ ಅದನ್ನ ಬಯಸಿ ಮಾಡೋದ್ರಿಂದ ಒಳ್ಳೇದಾಗ್ತಾ ಇರುತ್ತೆ. ಈ ರೀತಿ ನಾವು ಬೆಳಗ್ಗೆ ಎದ್ದಿದ ತಕ್ಷಣ ಭಗವಂತನನ್ನ ನೆನೆಸ್ಕೊಂಡು ನಮಗೆ ಏನು ಬೇಕು, ಹೇಗಿರಬೇಕು ನಾವು ಅಂತ ಬಯಸ್ತಾ ಇದ್ರೆ, ಈಗ ಯಾವುದೋ ಮದುವೆ ಆಗ್ಬೇಕು ಅಂತ ಬಯಸ್ತಾ ಇದ್ರೆ ಆ ಸಮಯದಲ್ಲಿ ಎದ್ದು ನಮ್ಗೆ ಮದುವೆ ಆಗಿದೆ ಒಳ್ಳೆ ವರನ ಜೊತೆ ಅಂತ ಅದನ್ನ 12 ಸಲ ಹೇಳ್ಕೊಳ್ಳೋದ್ರಿಂದ ಶೀಘ್ರವಾಗಿ ಮದುವೆಯ ಕಂಕಣ ಬಲ ಕೂಡಿ ಬರುತ್ತೆ. ಅದೇ ರೀತಿ ಆರ್ಥಿಕ ಸಮಸ್ಯೆನಲ್ಲಿ ಬಳಲ್ತಾ ಇರ್ತಕ್ಕಂಥವ್ರು ದುಡ್ಡು ಬೇಕು, ಹಣಕಾಸಿನ ತೊಂದರೆ ನಿವಾರಣೆ ಆಗ್ಬೇಕು, ಸಾಲದಿಂದ ಮುಕ್ತಿ ಪಡ್ಕೊಳ್ಬೇಕು, ಬರಬೇಕಾಗಿರೋ ದುಡ್ಡು ಬರಬೇಕು ಅನ್ನೋದಾದ್ರೆ ಅದನ್ನು ಸಕಾರಾತ್ಮಕವಾಗಿ ಆ ರೀತಿಯ ಹಣ ನಮ್ಮ ಹತ್ರ ಬರ್ತಾ ಇದೆ, ಒಳ್ಳೆ ರೀತಿಯಲ್ಲಿ ನಮಗ್ ಬರಬೇಕಾಗಿರೋ ಹಣ ಬಂದು ಸೇರಿದೆ ಅಂತ ಅನ್ಕೊಳ್ಬೇಕು. ಅಥವಾ ಯಾವುದು ವ್ಯಾಪಾರ ವ್ಯವಹಾರ ಚೆನ್ನಾಗಿ ಆಗ್ಬೇಕು ಅನ್ನೋದಾದ್ರೆ ಇನ್ನು ಮುಂದೆ ನಮ್ಮ ವ್ಯಾಪಾರ ವ್ಯವಹಾರ ತುಂಬಾ ಚೆನ್ನಾಗಿ ಆಗ್ತಾ ಇದೆ ಅಂತ ಆ ಮಂತ್ರವನ್ನೇ 12 ಸಲ ಹೇಳ್ಕೊಳ್ಬೇಕು. ಜೊತೆಗೆ ಅದರ ಜೊತೆಗೆ ಧನ್ಯವಾದಗಳನ್ನ ವಿಶ್ವಕ್ಕೆ ಅರ್ಪಣೆ ಮಾಡಲೇಬೇಕು. ಭಗವಂತನ ಕೃಪೆಯಿಂದ ಈ ರೀತಿ ನನಗೆ ಒಳ್ಳೇದಾಗ್ತಾ ಇದೆ ಅಂತ ಅವರ ಕೋರಿಕೆಯ ಜೊತೆಗೆ ಧನ್ಯವಾದಗಳನ್ನ ಹೇಳಿದ ಮೇಲೆ ಹೇಳಿದ್ರೇನೆ ಅಲ್ಲಿ ಒಳ್ಳೆ ಕೆಲಸ ಆಗೋದು. ಇದೆರಡನ್ನ ಮರಿಬಾರ್ದು. ದೇವರ ಕೃಪೆಯಿಂದನೇ ಎಲ್ಲವೂ ಆಗೋದು, ಜೊತೆಗೆ ಧನ್ಯವಾದ ಆಗ್ತಾ ಇದೆ ಅದಕ್ಕೆ ಧನ್ಯವಾದ ಅವರು ಆಗೋ ರೀತಿಯಲ್ಲಿ ಮಾಡ್ತಾ ಇರ್ತಾರೆ. ಇದನ್ನೆಲ್ಲ ನಾವು ಏನೇ ಮಾತಾಡಿದ್ರು ಏನೇ ಹೇಳ್ತಾ ಇದ್ರು ಇಡೀ ವಿಶ್ವ ಕೇಳಿಸ್ಕೊಳ್ತಾ ಇರುತ್ತೆ, ವಿಶ್ವಕ್ಕೆ ಆ ಸಂದೇಶ ಹೋಗ್ತಾ ಇರುತ್ತೆ. ಅವ್ರು ಮಾಡ್ಕೊಡ್ಬೇಕು ಅನ್ನೋದಾದ್ರೆ ಥ್ಯಾಂಕ್ಸ್ ಹೇಳಲೇಬೇಕಲ್ವಾ, ಧನ್ಯತಾ ಭಾವ ಇರಬೇಕು, ಆಗ್ಲೇ ಬೇಗ ಕೆಲಸ ಆಗ್ಬಿಡ್ಬೇಕು ಆಗೋದು. ಈ ನಿಟ್ಟಿನಲ್ಲಿ ಬೆಳಗ್ಗೆ ಯಾವುದೇ ಒಂದು ವಿಚಾರಕ್ಕೆ ಇಲ್ಲ ಮಕ್ಕಳು ಚೆನ್ನಾಗಿ ಓದಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಿದ್ದೆನೆ ಸರಿಯಾಗಿ ಬರ್ತಾ ಇಲ್ಲ ಅನ್ನೋದಾದ್ರೆ ಈ ಬ್ರಹ್ಮ ಮುಹೂರ್ತದಲ್ಲಿ ಬೆಳಗ್ಗೆ ಎದ್ದು ಕೂತ್ಕೊಂಡು ನಮ್ಮ ಮಕ್ಕಳು ತುಂಬಾ ಚೆನ್ನಾಗಿ ಓದ್ತಾ ಇದ್ದಾರೆ, ಒಳ್ಳೆಯ ಒಂದು ಮಾರ್ಕ್ಸ್ ಅನ್ನ ತೆಗಿತಾ ಇದ್ದಾರೆ, ಅದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಅಂತ ಹೇಳ್ಬೋದಲ್ವಾ. 12 ಸಲ ಈ ರೀತಿ ಹೇಳೋದ್ರಿಂದ ಸಕಾರಾತ್ಮಕವಾದ ಭಾವನೆ ಬರುತ್ತೆ, ಮಕ್ಕಳ ಮೇಲೆ ಕೋಪ ಬರೋದಿಲ್ಲ, ಮತ್ತೆ ಅವರಲ್ಲೂ ಸಹ ಸಾಕಷ್ಟು ಬದಲಾವಣೆ ಬರುತ್ತೆ. ಈ ಸಮಯದಲ್ಲಿ ಇಷ್ಟ ದೇವರ, ಕುಲ ದೇವರ, ಮನೆ ದೇವರ ಜಪವನ್ನ ಮಾಡೋದು, ಸೂರ್ಯ ದೇವರವನ್ನ ಜಪವನ್ನ ಮಾಡೋದು, ಇದು ಯಾವುದಾದ್ರೂ ಮಾಡಬೇಕು. ಯಾರಿಗೆ ಇದರಲ್ಲಿ ಯಾವ್ದು ಬೇಕು, ಯಾವ್ದು ಮಾಡ್ಬೇಕು ಅನ್ಸುತ್ತೋ ಆ ಬ್ರಹ್ಮ ಮುಹೂರ್ತದಲ್ಲಿ ಯಾರಿಗೆ ಎಚ್ಚರ ಆಗುತ್ತೋ ಅವರೆಲ್ಲರೂ ಸಹ ಇದನ್ನ ಮಾಡ್ಕೊಳ್ಬಹುದು. ಎಚ್ಚರ ಆಗಿ ಇದು ಮಾಡಿ ಮತ್ತೆ ಮಲಗಬಹುದಾ ಅಂತಂದ್ರೆ ಅದು ಅವರವ್ರ ಇಷ್ಟ. ಎದ್ದು ಮತ್ತೆ ಬೇರೆ ಬೇರೆ ಕೆಲಸಗಳಿದ್ರೆ ಅದನ್ನ ಮಾಡ್ಕೊಳ್ಬಹುದು, ಯಾಕಂದ್ರೆ ಮತ್ತೆ ಮಲಗಿದ್ರೆ ಎದ್ದೋಳೋದು ಲೇಟ್ ಆಗ್ಬಿಡುತ್ತೆ. ಇಲ್ಲ ನಮಗೆ ಸಮಯ ಇದೆ ನಾವು ಮಲಗಿ ಮತ್ತೆ ಹೇಳ್ತೀವಿ ಅಂದ್ರೆ ಅದು ಅವ್ರ ಇಷ್ಟ, ಮಾಡ್ಕೊಳ್ಬಹುದು. ಒಟ್ಟಿನಲ್ಲಿ ಬೇರೆ ಬೇರೆ ಪ್ರಶ್ನೆಗಳ ಹಾಕೊಳ್ಳೋದಕ್ಕಿಂತ ಆ ಸಮಯವನ್ನ ಸದುಪಯೋಗ ಮಾಡ್ಕೊಳ್ಳೋದು ತುಂಬಾ ಮುಖ್ಯ. ಮಾಡ್ತಾ 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 ಬದಲಾವಣೆ ಬರ್ತಾ ಬರ್ತಾ ಪೂರ್ತಿ ಆ ಬೆಳಗ್ಗೆ ಏಳುವಂತಹ ಒಂದು ಸಂದರ್ಭಗಳು ಬಂದ್ಬಿಡುತ್ತೆ. ಎಚ್ಚರ ಆದ್ಮೇಲೆ ಮತ್ತೆ ಮಲಗಬೇಕು ಅಂತ ಅನ್ಸೋದಿಲ್ಲ, ಯಾಕಂದ್ರೆ ಮನುಷ್ಯ ಬದಲಾಗೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾನೆ. ಯಾವ್ದು ರೂಢಿಸ್ಕೊಳ್ತಾ ಇರ್ತವೋ ಅದು ಅವರ ಸ್ವಭಾವ ಆಗ್ತಾ ಇರುತ್ತೆ. ಹಾಗಾಗಿ ಎಚ್ಚರ ಆಗಿ ಆಗಿ ಮಾಡ್ತಾ 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 ಅತ್ಯುನ್ನತವಾದ ಒಂದು ಮಟ್ಟಕ್ಕೆ ಹೋಗ್ಬಹುದು. ಏಳಿಗೆಯನ್ನ ಕಂಡ್ಮೇಲೆ ಅದರಲ್ಲಿ ಒಳ್ಳೆ ಲಾಭವನ್ನ ಪಡ್ಕೊಂಡ್ಮೇಲೆ ಇನ್ನಷ್ಟು ಇನ್ನಷ್ಟು ಮಾಡ್ತಾರೆ ಹೊರತು ಬೇಡ ಅಂತ ಹೇಳಕ್ ಆಗೋದಿಲ್ಲ. ಮೊದಲ ಪ್ರಯತ್ನ ಎಚ್ಚರಿಕೆ ಅಂತ ಎಚ್ಚರ ಆಗಿದ ತಕ್ಷಣ ಈ ರೀತಿ ಮಾಡ್ಕೊಳ್ಬೇಕು ಅಂತ ಅನ್ಸೋದೇ ಒಂದು ಮೊದಲ ಪ್ರಯತ್ನ. ಅನ್ನಿಸ್ಬೇಕು ಫಸ್ಟ್, ಅನ್ನಿಸಿದ ಮೇಲೆ ಅದನ್ನ ಮಾಡ್ಕೊಳ್ಳುವಂತ ಪ್ರಯತ್ನ. ಅದಕ್ಕೊಂದಷ್ಟು ದಿವಸ ಆಗುತ್ತೆ, ಮಾಡ್ಬೇಕು ಅಂತ ಅನ್ಸುತ್ತೆ ಮಾಡಕ್ ಆಗಲ್ಲ. ಆದ್ರೆ ಅನ್ಕೊಳ್ಳೋದು ಮಾತ್ರ ಬಿಡ್ಬಾರ್ದು. ಹೌದು, ಬೆಳಗ್ಗೆ ಹೇಳಬೇಕು ನಾವು ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಇದ್ರೆ ವಿಶ್ವಕ್ಕೆ ಆ ಸಂದೇಶ ಹೋಗಿ ನಮಗೆ ಆ ಸಮಯದಲ್ಲಿ ಎಚ್ಚರ ಆಗಿ ಕೂತ್ಕೊಂಡು ಮಾಡುವಂತಹ ಮನಸ್ಸು ಬಂದೇ ಬರುತ್ತೆ. ನಿಧಾನ ಆದ್ರೂ ಪರವಾಗಿಲ್ಲ, ರೂಢಿಸ್ಕೊಳ್ಳೋದು ಒಳ್ಳೇದು. ಆಗಬೇಕು ಅಂತ ಪ್ರಯತ್ನ ಮಾಡ್ಬೇಕು, ಆಗಬೇಕು ಅಂತ ಬಯಸ್ಬೇಕು, ಆಗ್ಲೇ ಆಗೋದು. ರಾತ್ರಿ ಮಲಗೋಕ್ಕಿಂತ ಮುಂಚೆ ಬೆಳಿಗ್ಗೆ ನಾವು 3:30ಗೆ ಹೇಳ್ಬೇಕು ಅಥವಾ 4 ಗಂಟೆಗಾದ್ರೂ ಹೇಳ್ಬೇಕು ಅಥವಾ 4:30ಕ್ಕಾದ್ರೂ ಎದ್ದು ಇದನ್ನ ಮಾಡ್ಬೇಕು ಅಂತ ಅನ್ನಿಸ್ಬೇಕು. ಒಟ್ಟಿನಲ್ಲಿ ಆ ಸಮಯನ ಸದುಪಯೋಗ ಮಾಡ್ಕೊಳ್ಬೇಕು. ವಿಶ್ವಕ್ಕೆ ಈ ಸಂದೇಶ ಹೋಗ್ತಾ ಇರುತ್ತಲ್ವಾ, ನಾವು ಯಾಕೆ ಬಿಡಬೇಕು? ಆ ಸಮಯದಲ್ಲಿ ನಮ್ಮ ಪ್ರಾರ್ಥನೆ ಭಗವಂತನಿಗೆ ಮುಟ್ಟುತ್ತೆ. ಆ ಸಮಯದಲ್ಲಿ ಎಲ್ಲಾ ದೇವಾನು ದೇವತೆಗಳು ದಕ್ಷಿಣದಿಂದ ಉತ್ತರಕ್ಕೆ ಪಯಣವನ್ನ ಮಾಡ್ತಾ ಇರ್ತಾರೆ. ಗುರುಗಳನ್ನ ಮತ್ತೆ ಕುಬೇರನನ್ನ ನಾವು ನೋಡ್ಬೇಕು ಅಂತ ಆಸೆಯಿಂದ ಹೋಗ್ತಾ ಇರ್ತಾರೆ, ಯಾಕಂದ್ರೆ ಎಲ್ಲರಿಗೂ ಐಶ್ವರ್ಯ ಬೇಕು, ಸಂಪತ್ತು ಬೇಕು, ಅದಿಲ್ಲ ಅಂತಂದ್ರೆ ಬದುಕಕ್ ಆಗೋದಿಲ್ಲ. ಹಾಗಾಗಿ ಈ ಸಮಯದಲ್ಲಿ ಯಾರೆಲ್ಲ ಜಪ ತಪ ಮಾಡ್ಕೊಂತ ಇರ್ತಾರೋ ಅವರು ಕುಬೇರರ ಸಮಾನ ಆಗ್ತಾರೆ ಅಂತ ಅರ್ಥ. ಅಂದ್ರೆ ಎಲ್ಲ ಜ್ಞಾನ, ಸಮೃದ್ಧಿ, ಐಶ್ವರ್ಯ ಎಲ್ಲವೂ ಸಿಕ್ಬಿಡುತ್ತೆ. ಅಂತಹ ಪುಣ್ಯ ಕಾಲ ಇದು. ಈ ಸಮಯವನ್ನ ಸದುಪಯೋಗ ಮಾಡ್ಕೊಳ್ಳೋದ್ರಿಂದ ಓದೋ ಮಕ್ಕಳು ಚೆನ್ನಾಗಿ ಓದ್ತಾರೆ, ಮತ್ತೆ ವ್ಯಾಪಾರಸ್ಥರು ಚೆನ್ನಾಗಿ ವ್ಯಾಪಾರ ಮಾಡಬಹುದು, ಮನೆ ಪ್ರಶಾಂತವಾಗಿರುತ್ತೆ, ಪ್ರತಿ ಒಂದರಲ್ಲೂ ಸಹ ಅಭಿವೃದ್ಧಿ ಆಗ್ತಾ ಇರುತ್ತೆ. ಇದು ನಂಬಲೇಬೇಕಾಗಿರ್ತಕ್ಕಂಥ ವಿಚಾರ, ಯಾಕಂದ್ರೆ ಪ್ರಾಚೀನ ಕಾಲದಿಂದಲೂ ಪುರಾಣಗಳಿಂದಲೂ ಸಹ ಈ ಸಮಯದ ಬಗ್ಗೆ
ಎಲ್ಲರೂ ಹೇಳಿರ್ತಾರೆ. ಎಲ್ಲ ಸಾಧಕರು ಈ ಸಮಯವನ್ನ ಸದುಪಯೋಗ ಮಾಡಿಕೊಂಡು ಉನ್ನತ ಮಟ್ಟಕ್ಕೆ ಹೋಗಿರ್ತಾರೆ. ನಾವು ಸಹ ಇದರಿಂದ ಸಾಕಷ್ಟು ಒಳ್ಳೆಯದನ್ನ ಪಡ್ಕೊಳ್ತಾ ಇದ್ದೀವಿ. ಇವತ್ತಿಗೂ ಈ ಸಾಧನೆ ಬ್ರಹ್ಮ ಮುಹೂರ್ತದಲ್ಲಿ ನಡೀತಾನೆ ಇರುತ್ತೆ. ಆ ಸಾಕ್ಷಾತ್ ಲಲಿತಾ ಪರಮೇಶ್ವರ ಕೃಪೆ ನಮ್ಮ ಮೇಲೆ ಇರೋದಕ್ಕೆ ಅನಂತ ಅನಂತ ಧನ್ಯವಾದಗಳನ್ನ ವಿಶ್ವಕ್ಕೆ ಹೇಳ್ತಾ ಇರ್ತೀವಿ. ಎಲ್ಲರೂ ಮಾಡ್ಕೊಳ್ಬಹುದು, ಯಾವುದೇ ರೀತಿಯ ತೊಂದರೆ ಅಂತೂ ಇದರಿಂದ ಆಗೋದಿಲ್ಲ. ದಿನ ಪೂರ್ತಿ ನಿದ್ದೆ ಮಾಡ್ಕೊಂಡೇ ಕಳೆಯೋದಕ್ಕಿಂತ, ವರ್ಷ ಪೂರ್ತಿ ಸಾಯೋವರೆಗೂ ನಿದ್ದೆನಲ್ಲೇ ಬದುಕೋದಕ್ಕಿಂತ ನಮ್ಮನ್ನ ನಂಬುದವ್ರನ್ನ ಅಥವಾ ನಮ್ಮ ಜೀವನವನ್ನ ಸಾರ್ಥಕ ಮಾಡ್ಕೊಳ್ಬೇಕು ಅನ್ನೋದಾದ್ರೆ ಏನಾದ್ರೂ ಒಂದು ಮಾಡ್ಕೊಳ್ಬೇಕು, ಏನಾದ್ರೂ ಮಾಡ್ಕೊಳ್ಬೇಕು ಅಂತದ್ರಲ್ಲಿ ಇದು ಒಂದು ಒಳ್ಳೇದಾಗಬೇಕು ಅಂತ ಬಯಸಿದ್ರೆ, ಚೆನ್ನಾಗಿ ಬದುಕಬೇಕು ಅಂತ ಬಯಸಿದ್ರೆ ಈ ಸಮಯವನ್ನ ಸದುಪಯೋಗ ಮಾಡ್ಕೊಳ್ಳಿ. ಖಂಡಿತ ಒಳ್ಳೇದಾಗುತ್ತೆ, ತುಂಬಾ 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 ಒಳ್ಳೇದಾಗುತ್ತೆ. ನಾವು ಮಾತಾಡೋ ಒಂದೊಂದು ಮಾತು ವಿಶ್ವ ಕೇಳಿಸ್ಕೊಳ್ತಾ ಇರುತ್ತೆ. ಈ ಸಂದರ್ಭನೇ ಈ ಸಮಯನೇ ಆಗಿರುತ್ತೆ ವಿಶ್ವಕ್ಕೆ ನೇರ ಸಂದೇಶ ಕಳಿಸ್ಬೋದು, ಭಗವಂತನ ಜೊತೆಯಲ್ಲಿ ನೇರ ಮಾತುಕತೆಯನ್ನ ನಡೆಸ್ಬೋದು, ಸಂಪರ್ಕದಲ್ಲಿರ್ಬೋದು. ಇದು ಎಲ್ಲರ ಒಂದು ಗಮನಕ್ಕೆ ಬರ್ತಾ ಇರುತ್ತೆ. ಆ ಸಮಯದ ಒಂದು ಪೂಜೆ ಅಥವಾ ಧ್ಯಾನ ಜಪ ಅಂದ್ ಭಗವಂತನ ಒಂದು ಸಂದೇಶ, ಭಗವಂತನ ಒಡನಾಟ ಪ್ರತಿಯೊಬ್ಬರ ಗಮನಕ್ಕೆ ಬರ್ತಾ ಇರುತ್ತೆ. ಮಾಡ್ತಾ ಮಾಡ್ತಾ ಇದು ಗೊತ್ತಾಗುತ್ತೆ, ಹೇಳಿದ್ರೆ ಅಲ್ಲ, ಮಾಡಿದ್ರೇನೆ ಗೊತ್ತಾಗೋದು. ಅನುಭವಕ್ಕೆ ಬಂದ ಮೇಲೇನೆ ಹೌದು ಅಂತ ಹೇಳಕ್ಕಾಗೋದು. ಅಲ್ಲಿವರೆಗೂ ಪ್ರಶ್ನೆ ಇದ್ದೇ ಇರುತ್ತೆ, ಅಲ್ಲಿವರೆಗೂ ಅನುಮಾನ ಇರುತ್ತೆ. ಅನುಮಾನಕ್ಕೆ ಪ್ರಶ್ನೆಗೆ ಎಡೆ ಮಾಡಿಕೊಡದೆ ಮಾಡುವಂತಹ ಪ್ರಯತ್ನ ಮಾಡಲಿ. ಆಗೆಲ್ಲರೂ ಅನುಭವದ ಮಾತುಗಳನ್ನೇ ಆಡ್ತಾರೆ. ಧನ್ಯವಾದಗಳು.